ಲೋಕಸಭೆಗೆ ಸುಳ್ಳು ಮಾಹಿತಿ ನೀಡಿದ್ರ ಅಮಿತ್ ಶಾ ಅಮಿತ್ ಶಾ ವಿರುದ್ಧ ಹಕ್ಕು ಚ್ಯುತಿ ನೋಟಿಸ್ ಯಾಕೆ ಗೊತ್ತಾ ಸಂವಿಧಾನದ ಪಾವಿತ್ರತೆಯನ್ನ ಹಾಳು ಮಾಡಬಾರದು ಸುಳ್ಳು ಹೇಳ್ಬಿಟ್ಟು ಅದು ಸೆಂಟ್ರಲ್ ಲೋಕಸಭೆಯ ಕಲಾಪದಲ್ಲಿ ಇಂಥ ಸಂದರ್ಭದಲ್ಲಿ ಕೇಂದ್ರದ ಗೃಹ ಸಚಿವರು ದೇಶದ ಗೃಹ ಸಚಿವರಾಗಿರುವಂತ ಅಮಿತ್ ಶಾ ಸುಳ್ಳು ಹೇಳಬಿಟ್ರ ಖಂಡಿತವಾಗಲೂ ಸುಳ್ಳು ಅಂತ ಪ್ರೂವ್ ಆಗಿದೆ ಎರಡ್ ಸಾವಿರದ ಎಂಟರಲ್ಲಿ ಮಹಾರಾಷ್ಟ್ರದಲ್ಲಿ ರೈತರೊಬ್ಬರು ವಿಧಿವಶರಾಗಿರ್ತಾರೆ ಅವರ ಪತ್ನಿಗೆ ಅಂದ್ರೆ ವಿಧವೆಗೆ ಆ ಸಂದರ್ಭದಲ್ಲಿ ಎರಡು ಸಾವಿರದ ಎಂಟಿರಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಪ್ರಾಮಿಸ್ ಮಾಡಿರ್ತಾರೆ ನಿಮಗೆ ಮನೆ ಮಾಡಿಕೊಡ್ತೀವಿ ಸರ್ಕಾರದಿಂದ ಧೃತಿಗೆಡಬೇಡಿ ರೈತ ದೇಶದ ಬೆನ್ನೆಲುಬು ಏನೆಲ್ಲ ಸೌಲಭ್ಯಗಳು ಬೇಕೋ ಅವೆಲ್ಲ ಬರುತ್ತೆ ಅಂತ ಅದೇ ವಿಚಾರವನ್ನು ಸಂಸತ್ನಲ್ಲಿ ಕೆದಕಿದಂತಹ ಅಮಿತ್ ಶಾ ಅವರು ಯಾಕಂದ್ರೆ ರಾಹುಲ್ ಗಾಂಧಿ ಬಂದ್ಬಿಟ್ಟು ಗುಡುಗ್ಬಿಟ್ಟು ಹೋಗಾಗಿತ್ತಲ್ಲ ಪ್ರಧಾನಿಯನ್ನು ರಾವಣನಿಗೆ ಹೋಲಿಸೋಗಾಗಿತ್ತಲ್ಲ ಹಿಂಗೆಲ್ಲ ಫೇಕ್ ಪ್ರಾಮಿಸ್ಗಳನ್ನ ಮಾಡಿದಂಥ ರಾಹುಲ್ ಗಾಂಧಿ ಯಾವ ಕೆಲಸನೂ ಮಾಡಿಲ್ಲ ರೈತ ಮಹಿಳೆ ಕಲಾವತಿ ಬಂಡೂರ್ಕರ್ ಅವರಿಗೆ ನಿವೇಶನವನ್ನು ಮನೆಯನ್ನು ಸಕಲ ಸೌಲಭ್ಯವನ್ನು ಕೊಟ್ಟಿದ್ದು ಪ್ರಧಾನಿ ಮೋದಿಯವರು ಬಿ ಜೆ ಪಿ ಆಡಳಿತದಲ್ಲಿ ಏನೂ ಮಾಡಿಲ್ಲ ಅಂದ್ಬಿಟ್ಟು ಅವ್ರ ಫೋಟೋ ಇಟ್ಕೊಂಡು ಏನು ಸೆಷನಲ್ಲಿ ಬಿಡಪ್ಪೋ ಬಿಡಪ್ಪು ಬಿಡಪ್ಪೋ ಬಿಡಪ್ಪೋ ಆದರೆ ಅದಾದ ಬಳಿಕ ಅವೆಲ್ಲವೂ ಸುಳ್ಳು ಯಾಕೆಂದರೆ ಸ್ವತಃ ಮಹಿಳೆ ಹಾಗೆ ಮಳೆ ಮಹಿಳೆಯ ನೆರೆಹೊರೆಯವರು ಹಾಗೆ ಕುಟುಂಬಸ್ಥರು ರಾಹುಲ್ ಗಾಂಧಿಯವರು ಹೇಳಿದೆ ಎಲ್ಲ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಬಿ ಜೆ ಪಿ ಸರ್ಕಾರ ನಮಗೇನು ಮಾಡಿಲ್ಲ ಅಂತ ಹೇಳಿದ್ದಾರೆ ಹೀಗಾಗಿ ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ಕಾಂಗ್ರೆಸ್ ಸಚೇತಕ ಮಾಣಿಕಂ ಠಾಕೂರ್ ಅವರು ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಹಕ್ಕು ಚ್ಯುತಿ ನೋಟಿಸ್ ನೀಡಿದ್ದಾರೆ ಸದನವನ್ನು ಉದ್ದೇಶಿಸಿ ಮಾತನಾಡುವಾಗ ನಿಖರ ಮತ್ತು ಸತ್ಯವಾದ ಮಾಹಿತಿಯ ಮಾಹಿತಿಯ ಪಾವಿತ್ರತೆಯನ್ನು ಎತ್ತಿ ಹಿಡಿಯದೆ ಅಮಿತ್ ಶಾ ಹಕ್ಕುಚ್ಯುತಿ ಮಾಡಿದ್ದಾರೆ ಎಂದು ಮಾಣಿಕಂ ಠಾಕೂರ್ ನೋಟಿಸ್ನಲ್ಲಿ ಉಲ್ಲೇಖಿಸಿದ್ದಾರೆ ಹೀಗಾಗಿ ಗೃಹ ಸಚಿವ ಅಮಿತ್ ಶಾ ಲೋಕಸಭೆಯಲ್ಲಿ ಮಾಡಿದ ಭಾಷಣದಲ್ಲಿ ಮಹಾರಾಷ್ಟ್ರದ ರೈತ ಮಹಿಳೆ ರೈತನ ಪತ್ನಿ ಕಲಾವತಿ ಅವರಿಗೆ ನೀಡಿದ ಅನುಕೂಲಗಳ ಬಗ್ಗೆ ಹೇಳಿದ್ರು ಆದರೆ ರೈತನ ಸಂಬಂಧಪಟ್ಟವರು ಮಾಧ್ಯಮಗಳಿಗೆ ನೀಡಿದ ಹೇಳಿಕೆ ವೇಳೆ ನಿರಾಕರಿಸಿದ್ದಾರೆ ಮೋದಿ ಸರ್ಕಾರ ಏನೂ ನೀಡಿಲ್ಲ ಮನೆ ನಿರ್ಮಾಣ ಮಾಡಲು ರಾಹುಲ್ ಗಾಂಧಿ ಸಹಾಯ ಮಾಡಿದಾಗ ಹೇಳಿದ್ದಾರೆ ಅಂತ ನೋಟಿಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಹೀಗಾಗಿ ನಿಮ್ಮ ಅಧಿಕಾರವನ್ನು ಬಳಸಿ ಕೇಂದ್ರ ಗೃಹ ಸಚಿವರ ವಿರುದ್ಧ ಹಕ್ಕು ಜೊತೆ ಮಂಡಿಸಬೇಕು ಅಂತ ಕೋರ್ಕೊಂಡಿದ್ದಾರೆ ಪ್ರಾಮಿಸ್ ಮಾಡಿದ ರಾಹುಲ್ ಗಾಂಧಿ ಕೆಲಸ ಮಾಡಿಕೊಟ್ಟಿಸಿದ ರಾಹುಲ್ ಗಾಂಧಿ ಆದರೆ ಬಿಲ್ಡಪ್ ತಗೊಂಡಿದ್ದು ಬಿ ಜೆ ಪಿ ಪ್ರಧಾನಿ ನರೇಂದ್ರ ಮೋದಿ ಹೀಗಾಗಿ ಸದನದ ಪಾವಿತ್ರತೆಗೆ ದಕ್ಕು ತಂದಿದ್ದರೆ ದಕ್ಕೆಯನ್ನು ತಂದಿದ್ದಾರೆ ಅವರು ಪ ಸದನಕ್ಕೆ ನಿಖರವಾದ ಮಾಹಿತಿಯನ್ನು ಕೊಟ್ಟಿಲ್ಲ ಹೀಗಾಗಿ ಅಮಿತ್ ಶಾ ಅವರ ವಿರುದ್ಧ ಹಕ್ಕುಚ್ಯುತಿ ಮಂಡಿಸ್ಬೇಕು ಅಂದ್ಬಿಟ್ಟು ಸ್ಪೀಕರಲ್ಲಿ ಕೇಳ್ಕೊಂಡಿದ್ದಾರೆ ಬಟ್ ಏನಾಗಿದ್ದು ಯಾಕಂದರೆ ಸ್ವತಃ ಮಹಿಳೆ ಕೂಡ ಈ ಆರೋಪವನ್ನು ಅಂದರೆ ಬಿ ಜೆ ಪಿ ಹೇಳಿರುವಂಥ ಸೌಲಭ್ಯಗಳನ್ನು ಕೊಟ್ಟಿರುವ ಮಾತುಗಳನ್ನು ತಳ್ಳಿ ಹಾಕಿದೆ ರಾಹುಲ್ ಗಾಂಧಿ ಮಾಡಿಕೊಟ್ಟಿದ್ದು ಅಲ್ಲೇ ಇಲ್ಲಿ ಗೃಹ ಸಚಿವರ ವಿರುದ್ಧ ಕ್ರಮ ತಗೋತಾರ ಇಲ್ವಾ ಸೆಕೆಂಡ್ರಿ ಆದರೆ ಅನವಶ್ಯಕವಾಗಿ ರಾಹುಲ್ ಗಾಂಧಿ ವಿರುದ್ಧ ಬಿ ಜೆ ಪಿಯ ಬಟಾ ಬಯಲಾಯಿತು ಸುಳ್ಳು ಇಲ್ಲಿ ಮೈಲೇಜು ರಾಹುಲ್ ಗಾಂಧಿ ಅವ್ರಿಗೆನೆ ಜನ ಎಲ್ಲವನ್ನ ನೋಡ್ತಾ ಇರ್ತಾರೆ ವೀಕ್ಷಕರೇ ನಿಮ್ಮ ಪ್ರಕಾರ ಅನವಶ್ಯಕವಾಗಿ ಒಂದಷ್ಟು ಬಿಡ್ ಅಪ್ಗಳನ್ನ ತೆಗೊಳ್ಳೋ ಕೆಲಸವನ್ನ ಬಿಜೆಪಿ ಮಾಡ್ತಿದ್ಯಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು ನಿಮ್ಮ ಮಗು ಡಸ್ಟ್ ಬೆಳಿಬೇಕಾ ಸದಾ ಲವ್ ಆಟ ಆಡಬೇಕಾ ಹಾಗೆ ನೆಮ್ಮದಿ ನಿದ್ದೆ ಮಾಡಬೇಕಾ ಹಾಗಾದ್ರೆ ತಪ್ಪದೆ ನಿಮ್ಮ ಮಕ್ಕಳಿಗೆ ನಮ್ಮ ಜೀನಿ ಸರಿ ಇಟ್ಕೊಡಿ ಯಾಕೆಂದ್ರೆ ನಮ್ಮ ಜೀನಿ ಸರಿ ಇಟ್ಟು ನಿಮ್ಮ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಜೀನಿ ಸರಿ ಇಟ್ಟು ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ